ಎಲ್ರಿಗೂ ನಮಸ್ಕಾರ, ಮತ್ತೊಂದು ಸ್ಟುಡಿಯೋ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ತಮ್ಮನೇ ನೋಡಿರ್ತೀರ, ಒಂದು ಸ್ಪೆಷಲ್ ಆದ ವಿಡಿಯೋ ಕ್ರಿಸ್ಮಸ್ಗೆ ಅಂತ. ಸೊ ಲಾಸ್ಟ್ ಟೈಮ್ ದೀಪಾವಳಿಗೆ ಒಂದು ವಿಡಿಯೋ ಮಾಡಿದ್ವಿ, ಚಾಕ್ಲೇಟ್ಸಲ್ಲಿ. ದೀಪಾವಳಿ ಸ್ಪೆಷಲ್ಲಾಗಿ ಬಾಂಬ್ಗಳು, ಪಟಾಕಿಗಳ ಶೇಪ್ನಲ್ಲಿ ಚಾಕ್ಲೇಟ್ಸು ಹೇಗಿರುತ್ತೆ ಏನು ಅಂತ. ಈ ಸಲ ಕ್ರಿಸ್ಮಸ್ ಆಗಿರೋದ್ರಿಂದ ಸೊ ಕೇಕ್ಸು ಇವೆಲ್ಲ ಜಾಸ್ತಿ, ಅದರಲ್ಲೂ ಕೂಡ ಪ್ಲಮ್ ಕೇಕ್, ಫ್ರೂಟ್ ಪ್ಲಮ್ ಕೇಕ್ ಇರುತ್ತಲ್ಲ, ಅದು ತುಂಬಾ ಫೇಮಸ್ಸು, ತುಂಬ ಜನ ತಿಂತೀವಿ. ಸೊ ನಮ್ಮ ಕೊಲೀಗ್ಸ್ ಎಲ್ಲರೂ ಕಂಪ್ನಿಯಲ್ಲಿ ಇದ್ದಾಗ ಅವರು ಕ್ರಿಶ್ಚಿಯನ್ಸು, ಅವರು ಕ್ರಿಸ್ಮಸ್ ಮಾಡಿದಾಗ ಬಡಿದು ಆದರೂ ಕೇಕು ವೈನು ಮಿಸ್ ಮಾಡಿದ್ರೆ ತರಿಸ್ಕೊಂಡು ಬಾರಿಸ್ತಾ ಇದ್ವಿ. ಸೊ ಇವಾಗ ಏನಾಗಿದೆ ಅಂದರೆ ಎಲ್ಲ ಕೆಲಸ ಬಿಟ್ಬಿಟ್ಟಿದೀವಲ್ಲ ನಾವು ನಿರುದ್ಯೋಗಿಗಳು, ಸೊ ಈ ಥರ ವೀಡಿಯೋಸ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ನಾವೇ ಆರ್ಡರ್ ಮಾಡ್ಕೊಂಡು ನಾವೇ ನಮಗೆ ನಾವೇ ಗಿಫ್ಟ್ ಮಾಡ್ಕೊತ ಇದ್ದೀವಿ. ಯಾರ್ಯಾರು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಈಗ ವೀಡಿಯೋನ ಶುರು ಮಾಡೋಣ. ಸೊ ಗಾಬ್ರಿ ಬಂದ್ಬಿಟ್ಟು ಒಂದು ಪ್ರೀಮಿಯಮ್ ಕೇಕ್ ಬ್ರ್ಯಾಂಡ್, ಕೇಕ್ ಶಾಪು. ಸೊ ಮತ್ತು ಅವಾರ್ಡ್ ವಿನ್ನಿಂಗ್ ಕೂಡ, ಅಲ್ಲಿ ಪ್ರೀಮಿಯಮ್ ಆದ ಹೈ ಕ್ವಾಲಿಟಿ ಆದ ಕೇಕ್ಸು ಮತ್ತು ಚಾಕ್ಲೇಟ್ಸು ಇದೆಲ್ಲ ಸಿಗುತ್ತೆ. ಸೊ ಈಗ ಎತ್ತಿಟ್ಬಿಡೋಣ ಮೇಲ್ಗಡೆ, ಜಾಸ್ತಿನೇ ಆರ್ಡರ್ ಮಾಡಿದ್ವಿ, ಟೇಬಲ್ ತುಂಬ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ಒಂದು ದೊಡ್ಡದಾದ ಬಾಕ್ಸು. ಇದರಲ್ಲಿ ಸಪ್ರೇಟಾಗಿ ಒಂದು ಮೂರು ಡಿಶಸ್ನ ಆರ್ಡರ್ ಮಾಡಿದ್ದೀವಿ, ಒಂದು ಆಮೇಲೆ ಗಿಫ್ಟ್ ಬಾಕ್ಸ್ನ ಆರ್ಡರ್ ಮಾಡಿ. ಲಾಸ್ಟ್ ಟೈಮ್ ಥರನೇ ಒಂದು ಗಿಫ್ಟ್ ಬಾಕ್ಸು, ಈ ಸಲ ಇನ್ನು ಕ್ರಿಸ್ಮಸ್ ಸ್ಪೆಷಲ್ ಆರ್ಡ್ ಮಾಡಿದ್ದೀವಿ. ಸೊ ಇದು ಸ್ವಲ್ಪ ಪ್ರೀಮಿಯಮ್ ಆದ ಗಿಫ್ಟ್ ಬಾಕ್ಸು, ನಿಮ್ಮ ಲವ್ಡ್ ಒನ್ಸ್, ನಿಮ್ಮ ಪ್ರೀತಿ ಪಾತ್ರರಿಗೆ ಗಿಫ್ಟ್ ಮಾಡ್ತೀರಾ ಅಂದರೆ ಹೆಂಗಿದೆ ಪ್ಯಾಕಿಂಗ್, ಇದು ಇದು ಮೇಯ್ನ್ ಐಟಮು, ಸ್ವಲ್ಪ ಜಾಸ್ತಿ. ಆಮೇಲೆ ಪುಟ್ಟ ಪುಟ್ಟ ಆಣಿದ್ದು, ಅಯ್ಯೋ ಮಲಿಕೊಂಬಿಟ್ಟಿದೆ ಒಳಗಡೆ ಅಲ್ಲಾಡಿಸಿ. ಒಂದು, ಎರಡು, ಮೂರು. ಪ್ಯಾಕಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ಅಲ್ಟಿಮೇಟ್ ಆಗಿರುತ್ತೆ. ಸೊ ಇದಿಷ್ಟು ತರಿಸಿದ್ದೀವಿ, ಏನೇನು ಅಂತ ಓಪನ್ ಮಾಡಿಬಿಟ್ಟು ತೋರಿಸೋಣ. ಸೊ ಫಸ್ಟು ಕ್ರಿಸ್ಮಸ್ ಅಂದಿದ ತಕ್ಷಣ ಎಲ್ಲರಿಗೂ ಕಣ್ಣಿಗೆ ಬೀಳೋದು ಅಥವಾ ನೆನಪಾಗೋದು ಪ್ಲಮ್ ಕೇಕ್. ಸೊ ಅದನ್ನು ಒಂದು ತರಿಸಿದ್ವಿ, ಕಾಲು ಕೆ ಜಿ ರಿಚ್ ಪ್ಲಮ್ ಕೇಕ್. ಸೊ ಓಪನ್ ಮಾಡೋಣ, ಟೇಪ್ ಕಟ್ ಮಾಡಿ ಅನ್ಬಾಕ್ಸಿಂಗ್ ಮಾಡಿದರೆ ಒಳಗಡೆ ಇನ್ನೊಂದು ಬಾಕ್ಸ್. ಓ, ಬಾಕ್ಸ್ ಅಲ್ಲ, ಕಾರ್ಡ್ ಓಪನ್ ಮಾಡಿದರೆ ಹಿಂಗೆ ಸ್ಲೈಡ್ ಮಾಡಿದರೆ ಒಳಗಡೆ ರಿಚ್ ಪ್ಲಮ್ ಕೇಕ್ ಫುಲ್ಲು ಎಲ್ಲ ಟ್ಯೂಟಿ ಫ್ರೂಟಿ ಡ್ರೈ ಫ್ರೂಟ್ಸ್ ಎಲ್ಲ ಎದ್ದೆದ್ದು ಕಾಣಿಸ್ತಾ ಇದೆ. ಪ್ಲಸ್ ಇದರಲ್ಲಿ ರಮ್ಮು ಮತ್ತು ವೈನ್ ಇರುತ್ತೆ, ಸೊ ಅದರಲ್ಲೇ ಮೆನ್ಷನ್ ಮಾಡಿಬಿಡ್ತಾರೆ ವಿತ್ ರಮ್ ಆ್ಯಂಡ್ ವೈನ್ ಅಂತ. ಆಮೇಲೆ ಇವ್ರ ಹತ್ರ ವಿತೌಟ್ ರಮ್ ಆ್ಯಂಡ್ ವೈನು ಆ ವರ್ಷನ್ ಕೂಡ ಇದೆ, ನೀವು ಅದನ್ನು ಆರ್ಡ್ರ್ ಮಾಡ್ಬೋದು. ಇದನ್ನ ಓಪನ್ ಮಾಡಿದ ತಕ್ಷಣ ಸ್ಟುಡಿಯೋ ಪೂರ್ತಿ ಘಮ 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 ಅಂತ ಇದೆ ಕೇಕ್ದು. ಸೊ ಇದಕ್ಕೆ ಏನೇನು ಹಾಕ್ತಾರೆ ಅಂತ ಗೊತ್ತಿಲ್ಲ ಅಂದರೆ ಯಥೇಚ್ಛವಾದ ಡ್ರೈ ಫ್ರೂಟ್ಸ್ನ ಬಳಸ್ತಾರೆ, ಯಥೇಚ್ಛವಾದ ವೈನು ರಮ್ಮನ್ನ ಬಳಸ್ತಾರೆ, ಆಮೇಲೆ ಸ್ಪೈಸಸ್ ಕೂಡ ಬಳಸ್ತಾರೆ, ಮಸಾಲ ಪದಾರ್ಥ, ಚಕ್ಕೆ ಅವೆಲ್ಲನೂ. ಸೊ ಸಿನಮನ್ ಆ ಘಮ ಇಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಆಮೇಲೆ ಇದು ಪ್ಯೂರ್ ಎಗ್ಲೆಸ್ ಕೇಕ್, ಆಬ್ರಿನಲ್ಲಿ ಒಂದು ಸ್ಪೆಷಲ್ ಏನಂದರೆ ಎಲ್ಲ ಎಗ್ಲೆಸ್ ಕೇಕ್ಸ್. ಸೊ ಕಟ್ ಮಾಡುವ, ಓ ಸ್ಮೂತ್, ಅದ್ಭುತ. ಒಳಗಡೆನೂ ಯಥೇಚ್ಛವಾದ ಡ್ರೈ ಫ್ರೂಟ್ಸ್, ಮೇಲ್ಗಡೆನೂ ಒಂದು ರಾಶಿ ಇರುತ್ತೆ. ಸೊ ತುಂಬಾ ಬಳಸ್ತಾರೆ, ಗಮ 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 ಅಂತಿದೆ. ತುಂಬ ಲೇಟ್ ಮಾಡಿದ್ರೆ ಆ ತಿಂಗಳು ವಾಶ್ಚರ್ಸ್, ಹ್ಯಾಪಿ ಕ್ರಿಸ್ಮಸ್. ಆಹಾ, ಮೆಲ್ಟಾಗ ಬಾಯಿನಲ್ಲಿ, ಬಾಯಿ ತುಂಬ ಗಮ ಗಮ ಫುಲ್ ಸ್ಪ್ರೆಡ್ ಆಗ್ತದೆ, ಆ ಸಿನಮನ್ ಫ್ಲೇವರು ಯಥೇಚ್ಛ ಬರ್ತದೆ. ಆಮೇಲೆ ವೈನೂರಮ್ಮ ಹಾಕೋದ್ರಿಂದ ಕಿಕ್ ಹೊಡೀತದ ಅಂತ ತುಂಬ ಜನ ಕ್ವಶನ್ ಕೇಳ್ತಾರೆ. ಆ ಥರ ಏನು ಬರಲ್ಲ, ಎಲ್ಲ ಎವಾಪ್ರೇಟ್ ಆಗಿಬಿಡುತ್ತೆ ಆಲ್ಕೋಹಾಲ್ ಎಲ್ಲ, ಬರೀ ಆ ವೈನ್ದು ಆ ರಮ್ಮು ಏನೇನು ಯೂಸ್ ಮಾಡಿರ್ತಾರಲ್ಲ ಅದ್ರದ್ದು ಫ್ಲೇವರ್ ಇರುತ್ತೆ, ಅದ್ರದ್ದು ಒಂಥರ ಟೇಸ್ಟ್ ಇರುತ್ತಲ್ಲ ಅದ್ರದ್ದು ಫ್ಲೇವರ್ ಲೈಟಾಗಿ ಬರುತ್ತೆ. ಬಟ್ ಆದರೆ ಇದು ಬೇರೆ ಸ್ಪೈಸಸ್ಸು ಹಾಕಿರೋದ್ರಿಂದ ಅವೆಲ್ಲ ಅದನ್ನು ಸ್ವಲ್ಪ ಡಾಮಿನೇಟ್ ಮಾಡಿಬಿಡುತ್ತೆ, ನಿಮ್ಗೇನು ಜಾಸ್ತಿ ಏನೂ ಅನಿಸೋದಿಲ್ಲ.
ಸಿಹಿ ಮಿತವಾಗಿರುತ್ತೆ, ಅತಿಯಾದ ಸಿಹಿ ಇರೋದಿಲ್ಲ. ಆಮೇಲೆ ಇದು ಬೋರ್ ಆಗಲ್ಲ, ತಿಂತಾನೇ ಇರ್ಬೋದು ಆರಾಮಾಗಿ. ಇದು ಒಂದು ಕಾಲು ಕೆ ಜಿ ನಾವು ಒಬ್ಬರೇ ತಿನ್ಬಿಟ್ಟು ಮುಗಿಸ್ಬಿಡ್ಬೋದು. ಆಹಾ, ಅಲ್ಟಿಮೇಟ್. ಅದ್ಭುತ. ಮಿಸ್ ಟೈ ಮಾಡಿದ್ರೆ ಒಂದ್ಸಲ ಆದರೂ ಟ್ರೈ ಮಾಡಿ. ಕಾಲು ಕೆ ಜಿ ಕೇಕು ಸಪ್ರೇಟಾಗಿ ಮನೆಗೆ ತರಿಸ್ಕೊಬೋದು. ಸೊ ನೀವು ಮನೆಯಲ್ಲಿ ಏನಾದರೂ ತರಿಸ್ಕೊಂಡು ತಿನ್ನಬೇಕು ಅಂದರೆ ಇದನ್ನು ಮಿಸ್ ಮಾಡಬಾರ್ದು. ಅದ್ಭುತ, ಬಂಗಾರದಂಗಿದೆ. ನೆಕ್ಸ್ಟು ಕ್ರಿಸ್ಮಸ್ ಟ್ರೀನ ಅನ್ಬಾಕ್ಸಿಂಗ್ ಮಾಡೋಣ. ಕ್ರಿಸ್ಮಸ್ ಟ್ರೀ ಶೇಪಲ್ಲಿ ಒಂದು ಚಾಕ್ಲೇಟು, ಇದು 350 ರುಪೀಸು. ಸೊ ಮಂಡ ಚಕ್ ಓಪನ್ ಮಾಡಿದರಿ. ಇದೆಲ್ಲ ಹೆಂಗೆ ಅಂದರೆ, ಇವಾಗ ನಾವು ತರಿಸ್ಕೊಂಡು ನಮ್ಗೆ ಅದೇ ನಾನು ಹೇಳ್ದಂಗೆ ನಮಗೆ ನಾವೇ ಸೆಲ್ಫ್ ಗಿಫ್ಟ್ ಮಾಡ್ಕೊತಾ ಇದ್ದೀವಿ. ಬಟ್ ಇದೆಲ್ಲಾನು ಗಿಫ್ಟ್ ಮಾಡಬೇಕು, ನಿಮ್ಮ ಪ್ರೀತಿ ಪಾತ್ರರಿಗೆ ಗಿಫ್ಟ್ ಮಾಡಬೇಕು. ಅವಾಗ ಅವ್ರು ಖುಷಿ ಪಡ್ತಾರೆ ಇದನ್ನ ತಿನ್ನೋಕ್ಕೆ. ನಾವೇ ತರ್ಸ್ಕೊಂಡು ತಿಂದರೆ ಅದರಲ್ಲಿ ಏನು ಮಜಾ ಇರೋಲ್ಲ. ಇದು ಮೇನ್ ಇದೇ ಉದ್ದೇಶನೇ. ಅದು ಕ್ರಿಸ್ಮಸ್ ಟ್ರೀ ಸಿಲ್ವರ್ ಮೇಲ್ಗಡೆ ಕ್ರಿಸ್ಮಸ್ ಟ್ರೀನ ಕಟ್ ಮಾಡೋಣ. ಮೇಲ್ಗಡೆ ಎಲ್ಲ ವೈಟ್ ಚಾಕ್ಲೇಟ್ ಹಾಕಿದ್ದಾರೆ, ಫುಲ್ಲು ಮೇಲೆ ಚಾಕ್ಲೇಟಲ್ಲಿ ಇದು ಮಾಡಿರೋದು. ಸೊ ಇಲ್ಲಿ ಸಿಲ್ವರ್ ಇದೆ, ನಾರ್ಮಲು ಗೋಲ್ಡ್ ಬರುತ್ತೆ ಗೊತ್ತಾ, ಇದ್ರ ಮೇಲೆಲ್ಲ ದೋಸೆ ಮೇಲೆ ಹಾಕಿ ತಿಂದಿದ್ವಲ್ಲ ನಾವು, ರಿಯಲ್ ಗೋಲ್ಡ್ ಇದೆ ಥರ. ಇದು ರಿಯಲ್ ಸಿಲ್ವರು, ಗಟ್ಟಿಯಾದ ಪುಡಿಪುಡಿ ಆಗ್ತದೆ. ಅಯ್ಯಯ್ಯೋ, ಓ, ಒಳಗಡೆ ಫಿಲ್ಲಿಂಗ್ಸ್ ಇದೆ, ಮೇಲ್ಗಡೆ ಚಾಕ್ಲೇಟು, ಜಾಸ್ತಿ ಚಾಕ್ಲೇಟ್ ಇದೆ. ಇಲ್ಲೇ ನೋಡ್ಬೋದು ಎರಡು ಮೋಲ್ಡನ್ನ ಜಾಯಿಂಟ್ ಮಾಡಿರೋದು, ಹಂಗೆ ಒಳಗಡೆ ಏನೋ ಫಿಲ್ ಮಾಡಿದ್ದಾರೆ ಏನು ಅಂತ ನೋಡೋಣ. ಅದರಲ್ಲಿ ಮೆನ್ಷನ್ ಮಾಡಿರೋದು ರಾಸ್ಬೆರಿ ಕ್ರಮ್ಸು ಮತ್ತು ವೈಟ್ ಟ್ರಫಲ್ ಚಾಕ್ಲೇಟು, ವೈಟ್ ಚಾಕ್ಲೇಟ್ ಟ್ರಫಲ್ಲು ಏನು ಹಾಕಿದ್ದಾರೆ ಅಂತ. ಹೇಗಿರುತ್ತೆ ಏನು ನೋಡೋಣ. ಇದು ಬಂದು ಡಾರ್ಕ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್, ಅಲ್ಟಿಮೇಟ್. ನೋಡಿದ್ರೆ ಕಟ್ ಮಾಡ್ಬೇಕಾದ್ರೆ ಗಟ್ಟಿ ಇರುತ್ತೆ ಚಾಕ್ಲೇಟ್, ಇದು ಚಾಕ್ಲೇಟ್ ಇದು ಕೇಕಲ್ಲ. ಬಟ್ ಬಾಯಲ್ಲಿಟ್ಟಿದಷ್ಟು ಮೆಲ್ಟ್ ಆಗುತ್ತೆ, ಕಚ್ಚಾ ಅವಶ್ಯಕತೆ ಇಲ್ಲ. ಸೇಮ್ ಐಸ್ ಕ್ರೀಮ್ ಥರ ಡಿಫ್ರೆಂಟು, ಸಕ್ಕದ್ದು ಗಟ್ಟಿ ಬಟ್ ಬಾಯಲ್ಲಿ ಹೋಗ್ತಿದ್ದಂಗೆ ಕರ್ಗೋಗುತ್ತೆ, ಅದೊಂದು ಸ್ಪೆಷಲ್ಲು. ಮತ್ತು ಒಳಗಡೆ ಅದೇ ರಾಸ್ಬೆರಿ ಅದು ಕ್ರಮ್ಸ್ ಇದೆ, ಅದು ಪಟ ಪಟಪಟ ಅಂತ ಚಟಪಟ ಚಟಪಟ ಅನ್ನತ್ತೆ ತಿಂದಾಗ. ಬಟ್ ಮೇಲ್ಗಡೆ ಡಾರ್ಕ್ ಚಾಕ್ಲೇಟ್ದೇ ಡಾಮಿನೇಟ್ ಮಾಡೋದು ಫ್ಲೇವರು, ಅದ್ಭುತವಾಗಿದೆ. ಡಾರ್ಕ್ ಚಾಕ್ಲೇಟ್ ಏನು ಅಡ್ವಾಂಟೇಜ್ ಅಂದರೆ ನಮ್ಮಂಥ ಜಾಸ್ತಿ ಸಿಹಿ ತಿಂದೇ ಇರೋರಿಗೆ ಇಷ್ಟ ಆಗುತ್ತೆ, ಯಾಕಂದರೆ ಸಿಹಿ ಕಮ್ಮಿ ಇರುತ್ತೆ, ಆ ಲೈಟಾಗಿ ಕಹಿ ಅಂಶ ಬರುತ್ತೆ, ಕೋಕೋದು ಇದನ್ನು ಫೀಲ್ ಮಾಡ್ಬೋದು. ಇವಾಗ ಸಿಲ್ವರ್ನ ತಿನ್ನೋಣ. ಆ ರಿಚ್ನೆಸ್ಗೋಸ್ಕರ ಆ ಸಿಲ್ವರ್ನ ಹಾಕಿರ್ತಾರೆ, ಸ್ವಲ್ಪ ಹಾಕಿರ್ತಾರೆ. ಸೊ ಅದನ್ನು ಟೇಸ್ಟ್ ಮಾಡುವ. 100% ಬೆಳ್ಳಿ ತಿಂತಾ ಇದ್ದೀವಿ ಅಂತ, ಸಿಲ್ವರ್ ಅಂತ ಸಿಲ್ವರ್ ಫಾಯಿಲ್ ಅಲ್ಲ, ಕನ್ಫ್ಯೂಸ್ ಆಗಬೇಡಿ, ಇದು ರಿಯಲ್ ಬೆಳ್ಳಿ. ಆ ಲೈಟ್ ತೆಳು ಪೇಪರ್ ಬರುತ್ತೆ ಗೊತ್ತಾ ಬೆಳ್ಳಿದು, ಈ ಇದ್ರ ಮೇಲೆ ಸ್ವೀಟ್ಸ್ ಮೇಲೆ ಹಾಕಿರ್ತಾರಲ್ಲ ಅದೇ ಅದು. ಈ ಥರದ್ದು ಮಕ್ಕಳಿಗೆ ಗಿಫ್ಟ್ ಮಾಡಿದ್ರೆ ಇಷ್ಟಪಡ್ತಾರೆ, ಅಥವಾ ದೊಡ್ಡವ್ರಿಗೂ ಅಷ್ಟೇ. ಗಿಫ್ಟಿಂಗೇ ಚೆನ್ನಾಗಿರುತ್ತೆ ಆಪ್ಷನ್ನು, ಟೇಸ್ಟ್ ಕೂಡ ಸೂಪರ್. ಪುಂಬಾಟ್ ಡಾರ್ಕ್ ಚಾಕ್ಲೇಟ್ ಪ್ರಿಯರು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಹಿಂಗೆ ಚಿಂತನೆ ಇರ್ತೀನಿ. ನೆಕ್ಸ್ಟ್ಗೆ ಹೋಗೋಣ. ನೆಕ್ಸ್ಟು ಕ್ರಿಸ್ಮಸ್ ತಾತ, ಚಾಕ್ಲೇಟ್ ಸ್ಯಾಂಟ ಕ್ರಿಸ್ಮಸ್ ತಾತ. ಆ ಶೇಪಲ್ಲಿ ಒಂದು ಚಾಕ್ಲೇಟ್, ಆ ಕಡೆ ಕಾಣಿಸ್ತಾರಲ್ಲ ವೈಟ್ ಇದೆ, ಈ ಕಡೆ ಇದೆ ಟ್ರಾನ್ಸ್ಪರೆಂಟ್. ಕ್ರಿಸ್ಮಸ್ ತಾತನ ತಿನ್ನಬೇಕಂತ ಆಸೆ ಇರೋರು ಇದನ್ನು ತರಿಸ್ಕೊಳ್ತೀನಿ. ಅದೇ ಎಲ್ಲ ಮಕ್ಳಿಗೆ ಇಷ್ಟ ಆಗುತ್ತೆ, ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ತಂದುಕೊಟ್ರೆ ಆವಾಗ ದೀಪಾವಳಿಗೂ ಒಳ್ಳೆ ಇದಿತ್ತದು, ಚೆನ್ನಾಗಿದೆ. ಪಟಾಕಿ ಶೇಪಲ್ಲಿ ಸಗದಾಗಿ ಮಾಡಿದರು, ರೆಪ್ಲಿಕೇಟ್ ಮಾಡಿದರು. ಇದರಲ್ಲಂತೂ ಇನ್ನೂ ಬೊಂಬಾಟಾಗಿ ಮಾಡಿದ್ದಾರೆ ಎಲ್ಲ. ಏನಂದರೆ ಮೋಲ್ಡ್ ಇದು ಸೇಮ್ ಅದೇ ಥರ ಮೋಲ್ಡ್ ಇರುತ್ತೆ, ಮೋಲ್ಡ್ ಮಾಡ್ತಾರೆ ಚಾಕ್ಲೇಟ್ನ. ಸೊ ಇದನ್ನು ಕಟ್ ಮಾಡೋಕ್ಕೆ ಮನ್ಸು ಬರ್ತಾಯಿಲ್ಲ, ಎಷ್ಟು ಚೆನ್ನಾಗಿದೆ. ಸೊ ತಲೆಗಿಲ್ಲೆಲ್ಲ ಕಟ್ ಮಾಡಿದ್ರೆ ಒಂಥರ ಏನೋ ಕಟ್ಟಿಸ್ತಾ ಇದ್ದೀವಿ, ಮರ್ಡರ್ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಬೇಡ, ಚೀಲದಲ್ಲಿ ತಾತನ ಚೀಲದಲ್ಲಿ ಏನಿದೆ ಅಂತ ಕಟ್ ಮಾಡಿ ನೋಡೋಣ. ಲಾಸ್ಟ್ ಆಯಿತು, ಕ್ರಿಸ್ಮಸ್ ತಾತ ನಮಗೇನೂ ತಂದಿಲ್ಲ, ಒಳ್ಳೆ ಖಾಲಿ ಖಾಲಿ ಬ್ಯಾಗು. ಇದು ಫುಲ್ಲು ಡಾರ್ಕ್ ಚಾಕ್ಲೇಟು, ಇದ್ರ ಫಿಲ್ಲಿಂಗ್ ಏನು ಬರೋದಿಲ್ಲ. ಸೊ ಅದು ನೋಡೋದಲ್ಲ ಎಷ್ಟು ಪ್ರೆಷರ್ ಗಟ್ಟಿ ಇತ್ತು ಅಂತ,
ಇಷ್ಟು ದಪ್ಪ ಆಯಿತು ಥಿಕ್ನೆಸ್ ಇದು, ಅದಕ್ಕೆ ಕಟ್ ಮಾಡೋಕ್ಕೆ ಸಾಕತ್ತು ಕಷ್ಟ ಆಯಿತು. ಟೇಸ್ಟ್ ಮಾಡುವ, ಇದು ಕೂಡ ಡಾರ್ಕ್ ಚಾಕ್ಲೇಟ್ ಅಂತ ಹೇಳಿದ್ದಾರೆ. ಸೇಮ್ ಒಳ್ಳೆ ತಿಂದ್ವಲ್ಲ, ಸೇಮ್ ಅದೇ ಥರ ಚಾಕ್ಲೇಟ್, ಏನು ಡಿಫ್ರೆನ್ಸ್ ಇಲ್ಲ. ಅದರಲ್ಲಿ ಏನಂದರೆ ಒಳಗಡೆ ಫಿಲ್ಲಿಂಗ್ಸ್ ಇತ್ತು, ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ನ ಆ್ಯಡ್ ಮಾಡ್ತಿತ್ತು. ಇದು ಪ್ಯೂರ್ ಡಾರ್ಕ್ ಚಾಕ್ಲೇಟ್, ಹಾರ್ಡ್ ಕೋರ್ ಚಾಕ್ಲೇಟ್ ಲವರ್ಸ್ಗೆ ಮಸ್ಟ್ ಟ್ರೈ. ಈಗ ಮೇಯ್ನಾಗಿ ತನಿಸಿದ್ದು ಒಂದು ಪ್ರೀಮಿಯಂ ಗಿಫ್ಟ್ ಬಾಕ್ಸು. ಸೊ ಇದು ಪೀಚ್ ಬ್ಲೂಮ್ ಕ್ರಿಸ್ಮಸ್ ಹ್ಯಾಂಪರ್ ಅಂತ. ಸೊ 2,500 ರೂಪಾಯಿ, ಪ್ಯಾಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಆಬ್ವಿಯಸ್ಲಿ ಒಂದು ಚಿಕ್ಕದಾದ ಕಾರ್ಡ್ ಕೊಟ್ಟಿರ್ತಾರೆ, ಆ ಕಾರ್ಡ್ನ ಓಪನ್ ಮಾಡಿದರೆ ಒಳಗಡೆ ಹ್ಯಾಂಪರ್ ಹೆಸರು ಮತ್ತು ಅದ್ರಲ್ಲಿ ಏನೇನು ಬರುತ್ತೆ ಅಂತ ಕಂಟೆಂಟ್ ಇಲ್ಲೇ ಕೊಟ್ಬಿಟ್ಟಿರ್ತಾರೆ. ರಿಬ್ಬನ್ ಓಪನ್, ಆಹಾ ಹಾ, ಎಲ್ಲ ನೀಟಾಗಿ ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಒಂದೊಂದೇ ತೆಗೆದು ಆಚೆ ಇಟ್ಬಿಡ್ತೀನಿ. ಹ್ಯಾಸಲ್ನೆಟ್ ಬೈಟ್ಸ್ ಬರುತ್ತೆ 120 ಗ್ರಾಮ್ಸು, ಮತ್ತು ಸ್ಯಾಂಟಾ ಸ್ಪಿಯರ್ ಅಂತ 2 ಇರುತ್ತೆ, ಜಿಂಜರ್ ಮ್ಯಾನ್ ಕುಕ್ಕೀಸು 4 ಇರುತ್ತೆ, ಆಮೇಲೆ ಕ್ರಿಸ್ಮಸ್ ಟ್ರೀ ಕುಕ್ಕೀಸು ಅದು 2 ಇರುತ್ತೆ, ಮತ್ತು ಸ್ಯಾಂಟಾ ನಿಕ್ ಅಂತ ಬರುತ್ತೆ ಅದು 1 ಇರುತ್ತೆ. ಇದೇ ಪ್ಲಮ್ ಕೇಕ್ ನಾವು ಆಗಲೇ ತಿಂದ್ವಲ್ಲ, ಅದು 1/2 ಕೆಜಿ ಬರುತ್ತೆ ಇಲ್ಲಿ. ರಿಚ್ ಪ್ಲಮ್ ಕೇಕು ವಿತ್ ವೈನ್ ಆ್ಯಂಡ್ ರಮ್. ಆಮೇಲೆ ರೈಂಡೀರ್ ಕುಕ್ಕೀಸು, ರೈಂಡೀರ್ ಕುಕ್ಕೀಸ್ ಕೂಡ ಬರುತ್ತೆ 4 ಇರುತ್ತೆ, ಮತ್ತು ಕ್ರಿಸ್ಮಸ್ ಚಾಕ್ಲೇಟು ಅದು 6 ಇರುತ್ತೆ. ಸೊ ಬಾಕ್ಸಲ್ಲಿ ಇರೋ ಕಂಟೆಂಟ್ ಎಲ್ಲ ಆಚೆ ತೆಗೆದು ಇಟ್ಟಿದ್ವಿ, ಇಷ್ಟು ಐಟಮ್ಸ್ ಬರುತ್ತೆ. ಸೊ ಒಂದೊಂದೇ ಟೇಸ್ಟ್ ಮಾಡೋಣ. ಅದನ್ನು ಎಷ್ಟೊಂದು ಟ್ರೈ ಮಾಡಿದ್ವಿ, ಇದೆಲ್ಲ ಡಾರ್ಕ್ ಚಾಕ್ಲೇಟ್ ಥರ ಕಾಣಿಸ್ತಾ ಇದೆ. ಸೊ ಯಾವುದೇ ತಿಂದಿಲ್ಲ ಆವಾಗಲಿಂದ, ಅದನ್ನು ಟೇಸ್ಟ್ ಮಾಡೋಣ. ಫಸ್ಟು ಇದು ಬೈಟ್ಸ್, ಹ್ಯಾಸಲ್ನಟ್ ಬೈಟ್ಸ್ ಫುಲ್ ಸೀಲ್ಡ್ ಪ್ಯಾಕ್. ಇದನ್ನು ಓಪನ್ ಮಾಡೋದು ಹೇಗೆ? ಗೋಲಿ, ಹ್ಯಾಸಲ್ನಟ್ ಗೋಲಿ. ಹಾಂ, ಒಳಗಡೆ ಏನಿರುತ್ತೆ ಗೊತ್ತಾ, ಆವಾಗಲೇ ಕತ್ತರಿಸ್ಬೇಕಾದ್ರೆ ಒಂದು ಕಟ್ಟಾಗೋಯ್ತು ಅದರಲ್ಲಿ ಇಲ್ಲಿ ಹ್ಯಾಸಲ್ನಟ್ಟು, ಆಮೇಲೆ ಅದ್ರ ಮೇಲೆ ಒಂದು ಲೇಯರ್ ಚಾಕ್ಲೇಟು, ಅದ್ರ ಮೇಲೆ ಗ್ರೀನ್ ಕಲರ್ ಚಾಕ್ಲೇಟು. ಅದು ಟಿನ್ ಥರ ಬರುತ್ತೆ, ಇಲ್ಲಿ ರಿಂಗ್ ಥರ ಇರುತ್ತೆ, ಅದು ಇಟ್ಕೊಂಡು ಎಳಿಬೇಕು, ಬಟ್ ಅದು ಕಟ್ಟಾಗೋಗಿದೆ. ಅದಕ್ಕೆ ಚಾಕ್ಲೇಟ್ ಹಾಕೊಂಡು ಚುಚ್ಚಿದೆ, ಒಳಗಡೆ ಎಲ್ಲ ಪುಡಿ ಆಗೋಯ್ತು. ಚೆನ್ನಾಗಿದೆ, ಬರೀ ಅದೇ ಮೇಲೆ ಚಾಕ್ಲೇಟ್, ಇದು ಡಾರ್ಕ್ ಚಾಕ್ಲೇಟ್ ಅಲ್ಲ, ನಾರ್ಮಲ್ ಚಾಕ್ಲೇಟು. ಆದ್ದರಿಂದ ಹ್ಯಾಸಲ್ನಟ್ದು ಟೇಸ್ಟು ಜಾಸ್ತಿ. ಹಾಂ, ಈಗ ನೆಕ್ಸ್ಟು ಜಿಂಜರ್ ಮ್ಯಾನ್ ಹತ್ತಿ ನಾನು. ಜಿಂಜರ್ ಮ್ಯಾನ್ ಕುಕ್ಕೀಸು 4 ಬರುತ್ತೆ, ಒಂದೊಂದಲ್ಲಿ ಒಂದೊಂದು ಕವರಲ್ಲಿ 2 ಇರುತ್ತೆ. ಓಪನ್ ಮಾಡಿದರೆ ಈ ಥರ ಇರುತ್ತೆ ಜಿಂಜರ್ ಮ್ಯಾನ್ ಕುಕ್ಕೀಸ್. ತಿನ್ನುವ ಚೆನ್ನಾಗಿದೆ, ಜಿಂಜರ್ ಫ್ಲೇವರು ತೇಜೋ ಬರುತ್ತೆ ಆಬ್ವಿಯಸ್ಲಿ. ಆಮೇಲೆ ಇದು ವೀಟಲ್ಲಿ ಮಾಡೋದು, ಸೊ ವೀಟು ಆ ಬ್ರೌನ್ ಶುಗರು ಎಲ್ಲ ಹಾಕಿ ಮಾಡ್ತಾರೆ, ಚೆನ್ನಾಗಿದೆ. ಜಾಸ್ತಿ ಸಿಹಿ ಇರೋದಿಲ್ಲ. ಆಮೇಲೆ ಸ್ಯಾಂಟಾಗೆ ತಲೆ ಕಟ್ ಮನ್ಸು ಮಾಡಲಿಲ್ಲ, ತಲೆನೇ ತಿನ್ಬಿಟ್ಟೆ. ನೆಕ್ಸ್ಟ್ ಇದು ರೈಂಡೀರ್ ಕುಕ್ಕೀಸ್ ಅಂದರು. ನಾನು ರೈಂಡೀರ್ ಶೇಪಲ್ಲೇ ಇರುತ್ತೆ ಅಂದ್ಕೊಂಡೆ, ಬಟ್ ಇದು ರೌಂಡಾಗಿದೆ. ಒಳಗಡೆ ಕುಕ್ಕಿ, ಮೇಲ್ಗಡೆ ವೈಟ್ ಚಾಕ್ಲೇಟ್. ಡಾರ್ಕ್ ಚಾಕ್ಲೇಟ್ ಎಲ್ಲ ತಿಂದಿರೋ ನೀನು, ಫುಲ್ಲು ಲೈಟ್ ಸ್ವಲ್ಪ ಜಾಸ್ತಿ ಸಿಹಿ. ಆಮೇಲೆ ಹಾಲು, ಮಿಲ್ಕ್ ಚಾಕ್ಲೇಟ್, ಮಿಲ್ಕ್ ಚಾಕ್ಲೇಟ್ ಇರೋ ಥರ ಇತ್ತು. ಸೊ ಒಂಥರ ಚೆನ್ನಾಗಿದೆ. ಒಳಗಡೆ ಕುಕ್ಕೀಸು ಸೂಪರ್ ಆಗಿತ್ತು, ಅವಳೇ ತಿಂದಲ್ಲ ಜಿಂಜರ್ ಕುಕ್ಕೀಸು, ಅದ್ರದ್ದು ಅಷ್ಟೇ ಆ ಕನ್ಸಿಸ್ಟೆನ್ಸಿ ಅದೆಲ್ಲ, ಆ ಟೆಕ್ಸ್ಚರ್ ಎಲ್ಲ ಸೂಪರು, ಫುಲ್ಲು ಕರುಮ್ ಕರುಮ್ ಅಂತ ಪುಡಿ ಆಗುತ್ತೆ ಬಾಯಿಲೋಗಿದ ತಕ್ಷಣ, ಗಟ್ಟಿ ಗಿಟ್ಟಿ ಏನೂ ಇರೋದಿಲ್ಲ, ಮೆಲ್ಟ್ ಆಗುತ್ತೆ, ಅದ್ಭುತವಾಗಿದೆ. ಈಗ ನೆಕ್ಸ್ಟು ಈ ಕಡೆ ಒಂದು 6 ಚಾಕ್ಲೇಟ್ಸ್ ಇದೆ, ಚಿಕ್ಕ ಚಿಕ್ಕದು ಪ್ಯಾಕ್ ಆಫ್ 6 ಅಂತ ಇತ್ತಲ್ಲ ಅದು, ಅದರಲ್ಲಿ ಡಾರ್ಕ್ ಚಾಕ್ಲೇಟ್ 3, ಆಮೇಲೆ ನಾರ್ಮಲ್ ಚಾಕ್ಲೇಟ್ 3 ಇದೆ. ಅದ್ರ ಟೇಸ್ಟ್ ಮಾಡೋಣ. ಕುಕ್ಕೀಸು ಅದು ರೈಂಡೀರ್ ಶೇಪಲ್ಲಿ ಇದೆ ಇದು ಚಾಕ್ಲೇಟ್ಸು. ಇದು ನಾರ್ಮಲ್ ಚಾಕ್ಲೇಟು, ಕಲರ್ ನೋಡಿದ್ರೆ ಗೊತ್ತಾಗ್ಬೋದು ಡಿಫ್ರೆನ್ಸು, ಲೈಟ್ ಕಲರ್ ಇದೆ. ಡಾರ್ಕ್ ಚಾಕ್ಲೇಟು ಈ ಥರ ಬರುತ್ತೆ.
ಅವಾಗಿಂದ ಡಾರ್ಕ್ ಚಾಕ್ಲೇಟ್ ಬೇಜಾಂತ ಇದ್ದೀವಿ, ಅದಕ್ಕೋಸ್ಕರ ಈಗ ನಾರ್ಮಲ್ ಚಾಕ್ಲೇಟ್ಗೆ ಜಂಪ್ ಅವ್ವ. ಕೊಂಬು ತಿನ್ಬ ಕೊಂಬು ಸ್ವೀಟ್ ಜಾಸ್ತಿ ಇರುತ್ತೆ ಸ್ವಲ್ಪ. ನಮಗೆಲ್ಲ ಡಾರ್ಕ್ ಚಾಕ್ಲೇಟ್ ಇಷ್ಟ ಆಗೋದು, ಅದೇ ಸೆಟ್ ಆಗೋದು. ಇಲ್ಲಿ ಫುಲ್ ಚಾಕ್ಲೇಟು, ಒಳಗಡೆ ಫಿಲ್ಲಿಂಗ್ ಗಿಲಿಂಗ್ ಏನಿರಲ್ಲ. ಅದಾದಮೇಲೆ ಇಲ್ಲಿ ರೆಡ್ ಮತ್ತು ಗ್ರೀನ್ ಕಲರ್ ಸ್ಪಿಯರ್, ಸಾಂಟಾ ಸ್ಪಿಯರು, ಅದೇ ನೋಡೋಣ. ಇದು ಚಾಕ್ಲೇಟ್ ಸ್ಪಿಯರ್. ಒಳಗಡೆ ಏನೋ ಇದೆ, ಇದನ್ನು ತಿನ್ನೋದು ಬೇಡ, ಡಾರ್ಕ್ ಚಾಕ್ಲೇಟ್ ಇರುತ್ತೆ ಅಂದ್ಕೊಂಡೆ. ಬಟ್ ಒಳಗಡೆ ಏನೋ ಕಲ್ಲಾಡ್ತಾ ಇದೆ. ಓ, ಮೇಲೆ ಡಾರ್ಕ್ ಚಾಕ್ಲೇಟ್, ಒಳಗಡೆ ವೈಟ್ ಚಾಕ್ಲೇಟ್. ಆವಾಗಲೇ ತಿನ್ನಲ್ಲ, ಸೇಮ್ ಅದೇ ಥರ. ಇದು ಪೆಂಗ್ವಿನ್ ಚಾಕ್ಲೇಟ್ ಇಟ್ಟು ಅದನ್ನು ಮೋಲ್ಡ್ ಮಾಡಿ ಎರಡು ಸ್ಪೇರನ್ನ ಅಂಟಿಸಿರೋದು. ಇದರಲ್ಲಿ ಇದಿದೆ ಗ್ರೀನಲ್ಲಿ, ರೆಡ್ಡಲ್ಲಿ ಬೇರೆ ಏನೋ ಒಂದಿರುತ್ತೆ, ಒಂದೊಂದಲ್ಲಿ ಒಂದೊಂದಿರುತ್ತೆ ಅಷ್ಟೇ. ಒಳಗಡೆ ಒಂದು ಏನೋ ಸರ್ಪ್ರೈಸ್ ಮಕ್ಕಳಿಗೆ. ಈಗ ಸ್ಯಾಂಟಾನಿಕ್ ಸ್ನೋಮೆನ್, ಇದರಲ್ಲೂ ಒಳಗಡೆ ಕೇಳಿಸ್ತಾಯಿದ್ಯಾ, ಫುಲ್ಲು ಫಿಲ್ಲಿಂಗ್ಸ್ ಇದೆ. ಸೊ ಇದು ಕಟ್ ಮಾಡುವ ಪ್ಲೇಟಲ್ಲಿ ನಮ್ಮದು ಡಾಕ್ಟರ್ ವಿಕ್ರಮ್ ಗೌಡ ಅವರ ಆಪರೇಷನ್ ಅಂಡರ್ ಜಯಂತ್ ಅವರ ಕ್ಯಾಮ್ರಾ ವಿಡಿಯೋಗ್ರಫಿ. ಒಳಗಡೆ ಸರ್ಪ್ರೈಸ್, ಈಗ ಓಪನ್ ಮಾಡಿ ಏ ನಿಮ್ಗೆ ಯಾವ್ದು ಬಂತು ನನಗೇನು ಬಂತು ಅಂತ ಮಕ್ಕಳು ಒಬ್ಬೊಬ್ರಿಗೆ ಒಂದೊಂದು ಕೊಡಿಸ್ಬಿಟ್ರೆ, ನಂದಲ್ಲ ಇದರಲ್ಲಿ ನಂದಲ್ಲಿ ಇದಿದೆ ನಿಂದ್ರಲ್ಲ ಅದಿದೆ ಅಂದ್ಕೊಂಡು ಕ್ರಿಸ್ಮಸ್ ಟ್ರೀ, ಸ್ನೋಮ್ಯಾನು, ಇದೇನೋ ಸುಮ್ಮನೆ, ಆಮೇಲೆ ಗೋಲಿಗಳು, ಪರ್ಲ್ ಪರ್ಲ್ ಥರ ಒಂದೊಂದು ಫ್ಲೇವರ್ ಅಷ್ಟೇ. ಇದು ಒಳಗಡೆ ಏನೇನಿರುತ್ತೆ ಅಂತ ಚೆಕ್ ಮಾಡೋಕ್ಕೆ ಅವ್ರದು ಇದರಲ್ಲಿ ವೆಬ್ಸೈಟ್ ಆರ್ಡರ್ ಮಾಡಿದ್ನಲ್ಲ, ಅದ್ರಲ್ಲಿ ಓಪನ್ ಮಾಡಿ ನೋಡಿದೆ, ಅದ್ರಲ್ಲಿ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಒಳಗಡೆ ಏನೇನಿರುತ್ತೆ, ಇದು ಫ್ಲೇವರ್ ಇರುತ್ತಾ. ಇದು ಬಂದು ಬಟರ್ ಸ್ಕಾಚ್ ಅಂತೆ, ವೈಟ್ ಪರ್ಲ್ ಅಂದರೆ ಮುತ್ತು, ಮುತ್ತು ಥರ ಇರುತ್ತೆ, ಶೈನಿಂಗ್ ಎಲ್ಲ. ಇದು ಬಟರ್ ಸ್ಕಾಚು. ಆಮೇಲೆ ಇದು ರೈಸಿನ್ ಗ್ರೀನ್ ಬೈಟ್ಸು, ಮಿಲ್ಕ್ ರೈಸಿನ್ ಗ್ರೀನ್ ಬೈಟ್ಸು. ಆಮೇಲೆ ಇನ್ನೊಂದು ಬಂದು ಡಾರ್ಕ್ ಸ್ಟ್ರಾಬೆರಿ ಕ್ರಿಸ್ಪಿ ಬೈಟ್ಸ್ ಅಂತ, ಇದು ಗ್ರೀನ್, ಇದು ರೆಡ್ ಕಲರ್ ಸ್ಟ್ರಾಬೆರಿ ಬೈಟ್ಸ್. ಆಮೇಲೆ ಅವಾಗಲೇ ಚಾಕ್ಲೇಟ್, ಮೂರು ಚಾಕ್ಲೇಟ್ ತರಿಸಿದ್ನಲ್ಲ, ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಬಂದಿರುತ್ತೆ ಸರ್ಪ್ರೈಸು. ಬಟರ್ ಸ್ಕಾಚ್ ಸೇಮ್, ಬಟರ್ ಸ್ಕಾಚು ಕೋನ್ ಐಸ್ ಕ್ರೀಮ್ ತಿಂದಂಗೆ ಅನಿಸ್ತು. ಲಾಸ್ಟ್ ಟೈಮ್ ದೀಪಾವಳಿ ಮಾಡಿದಾಗ ಈ ಥರದ್ದು ಯಾವುದೋ ಒಂದಿತ್ತು ಬಟರ್ ಸ್ಕಾಚ್ದು. ಇದು ರೈಸನ್ನು ಬಟರ್ ಸ್ಕಾಚ್ ಡಾಮಿನೇಟ್ ಮಾಡ್ತದೆ. ಇದು ಸ್ಟ್ರಾಬೆರಿ. ಇವಾಗ ಇದು ಇವಾಗ ಸಿಗ್ತು ಒಣ ದ್ರಾಕ್ಷಿ. ಓಹಾ ಆಹಾ, ಸ್ಟ್ರಾಬೆರಿ ಫ್ಲೇವರ್ ಲೈಟಾಗಿ ಬರುತ್ತೆ, ಜಾಸ್ತಿ ಬರಲ್ಲ. ಒಂದು ಮೂರಲ್ಲಿ ಇದು ಬಟರ್ ಸ್ಕಾಚು ಸ್ವಲ್ಪ ಡಾಮಿನೇಟ್ ಮಾಡ್ತು. ಇದಿಷ್ಟು ಬಾಕ್ಸ್ ಬರ್ತದೆ. ಆಮೇಲೆ ಇನ್ನೊಂದಿದೆ ಬರ್ತದೆ, ಟ್ರೀ ಕ್ರಿಸ್ಮಸ್ ಟ್ರೀದು ಕುಕ್ಕಿ. ಇದು ಎರಡಿರುತ್ತೆ, ಹಿಂದೆ ಮುಂದೆ ಇಟ್ಟಿರ್ತಾರೆ. ಒಂದು ವೈಟ್ ಚಾಕ್ಲೇಟ್ ಹಾಕಿರ್ತಾರೆ, ಇನ್ನೊಂದಿಗೆ ಡಾರ್ಕ್ ಚಾಕ್ಲೇಟ್ ಹಾಕಿರ್ತಾರೆ. ಸೊ ಇದು ಸೇಮ್ ಕುಕ್ಕೀಸು, ನಾನು ಆವಾಗಲೇ ತಿನ್ನಲ್ಲ ಒಂದು ಕುಕ್ಕಿ, ರೈನ್ ಡೀರ್ ಕುಕ್ಕಿ ತಿನ್ನಲ್ಲ, ಸೇಮ್ ಅದೇ ಥರ ಇರುತ್ತೆ. ಜಿಂಜರ್ ಮೆನ್ ಕುಕ್ಕಿನಲ್ಲಿ ಏನು ಅಂದರೆ ಸೇಮೇ, ಒಂದೇ ಥರ ರೆಸಿಪಿ ಎಲ್ಲ ಸೇಮು, ಬಟ್ ಅದರಲ್ಲಿ ಜಿಂಜರ್ ಫ್ಲೇವರ್ ಇರುತ್ತೆ ಅಷ್ಟೇ ಡಿಫ್ರೆನ್ಸು. ಆಮೇಲೆ ಅರ್ಧ ಕೆ ಜಿ ಪ್ಲಮ್ ಕೇಕು. ಬರ್ತ್ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು, ಏನು ತಿಂತಿರೋ ಬಿಡ್ತಿರೋದಿಲ್ಲ. ಸಪ್ರೇಟಾಗಿ ಪ್ಲಮ್ ಕೇಕ್ ಅದನ್ನು ತರ್ಸ್ಕೊತೀನಿ, ಅಲ್ಟಿಮೇಟ್ ಆಗಿದೆ ಮಾತ್ರ. ನಾ 1/2 kg ತರ್ಸ್ಕೊಬೋದು, ಆರಾಮಾಗಿ ತಿನ್ಬೋದು. ಅದೇ ಬೇಗ ಖಾಲಿ ಆಗಿಬಿಡುತ್ತೆ, ಒಬ್ಬರೇ ತಿನ್ಕೊಂಬಿಡ್ತಾರೆ. ಅದು ನಿಮ್ಗೆ ಮಕ್ಕೊಡಿಯಲ್ಲಲ್ಲ, ಇದು ತಿಂತಾಯಿದ್ರೆ ಒಂದು ನಾರ್ಮಲ್ ಈಗ ಜಾಸ್ತಿ ರೀ ಚಾಕ್ಲೇಟ್ ಕೇಕು ಈ ಥರ ಈ ಥರದ್ದೆಲ್ಲ ತೊಗೊಂಡ್ರೆ ಅಂದರೆ ತಿನ್ನೋ ಕಾಲ ಜಾಸ್ತಿ. ಇದು ಆ ಥರ ಇರೋದಿಲ್ಲ ಇದರಲ್ಲಿ, ಇದರಲ್ಲಿ ಸಿಹಿ ಅಂಶನೇ ಕಮ್ಮಿ. ಸೊ ಅದರಿಂದ ಇದು ಜಾಸ್ತಿ ತಿಂತಾರೆ. ಇದು 350 rupees 1/2 kg ಡಬ್ಬ, ನಾವು ಆಗಲೇ ಫಸ್ಟು ಅನ್ಬಾಕ್ಸ್ ಮಾಡಿದ್ದು. ಈ ದೊಡ್ಡ ಬಾಕ್ಸ್ ತೊಗೊಂಡ್ರೆ ಇವೆಲ್ಲನೂ ಇರುತ್ತೆ. ಇದು ನೀವು ಯಾರಿಗಾದರೂ ಗಿಫ್ಟ್ ಮಾಡ್ಬೋದು. ಸೊ ಇಲ್ಲಾಂದರೆ ನೀವೇ ಸೆಲ್ಫ್ ಗಿಫ್ಟ್ ಮಾಡಿಕೊಂಡು ಮನೇಲಿ ತೊಗೊಂಬಂದು ಎಲ್ಲರೂ ಮಕ್ಕಳಿಗೆಲ್ಲ ಒಂದೊಂದು ಕೊಟ್ಬಿಟ್ಟು ಓಪನ್ ಮಾಡಿಸಿ ಎಂಜಾಯ್ ಮಾಡಿಸ್ಬೋದು. ಈ ಥರ ಅದು ಸ್ಪಿಯರ್ ಇದೆಯಲ್ಲ, ಅದೊಳಗಡೆ ಓಪನ್ ಮಾಡಿ ಇದು ಅದೆಲ್ಲ. ಇದೊಂದು ಪ್ರೀಮಿಯಮ್ಮು ಕೇಕ್ ಶಾಪ್ ಆಗಿರೋದ್ರಿಂದ ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನಾರ್ಮಲ್ ಬೇಕ್ರಿಗಳೆಲ್ಲ ಸಿಗೋ ಥರ ಸಿಗೋದಿಲ್ಲ. ಸೊ ನಾವು ಹಳೆ ವೀಡಿಯೋದಲ್ಲೂ ನೋಡಿರ್ತೀರ, ಪ್ರೈಸಸ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ, ಇದ್ರದ್ದು ಪ್ರೈಸಸ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ. ಬಟ್ ಕ್ವಾಲಿಟಿ ಮೇಲೆ ಮಾತಾಡೋಂಗಿಲ್ಲ, ಅಲ್ಟಿಮೇಟ್. ಟೇಸ್ಟು ಅಷ್ಟೇ, ಟೇಸ್ಟ್ ವೈಸು ಸಖತ್ತಾಗಿದೆ. ಸೊ ನೀವೇನು ಟ್ರೈ ಮಾಡ್ತೀರಂದರೆ ಟ್ರೈ ಮಾಡಿ. ಆಮೇಲೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ನಿಮ್ಗೆ ಯೂಸ್ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಯಾರು ಯೂಸ್ ಆಗುತ್ತೆ. ಸೊ ಆ ಥರ ನೀವು ತೊಗೊಳಲ್ಲ, ನೀವೇನೋ ಶೇರ್ ಮಾಡಿರ್ತೀರಿ ಅದು ಗ್ರೂಪಲ್ಲಿ ಎಲ್ಲಾದರೂ. ಸೊ ಆ ಗ್ರೂಪಲ್ಲಿ ಯಾರೋ ಯಾರಿಗೋ ಅವ್ರ ಲವ್ವರ್ಗೂ ಅಥವಾ ಅವ್ರ ಮಕ್ಳಿಗೆ ಏನೋ ಗಿಫ್ಟ್ ಮಾಡಬೇಕಾಗಿರ್ತದೆ. ಸೊ ಅವ್ರಿಗೆ ಟಕ್ ಅಂತ ಇದು ಐಡಿಯಾ ಬಂದು ತೊಗೊಂಡೋಗ್ತಾರೆ. ಸೊ ಆ ಥರ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ.
ಆಮೇಲೆ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.